ಇಲ್ಲ, ಅವ್ರು ಸ್ವಲ್ಪ ಹೇಳ್ಬಿಡ್ತಾರೆ ಅಂತ ಹೇಳಿ ಹೇಳ್ತೀರಾ? ಹೇಳು ಎದ್ದು ಓಕೆ ಹೇಳು ಹೇಳಿಸ್ತೀನಿ. ಪಾತ್ರ ವಹಿಸ್ತಾರೆ ನಮ್ಮ ಕಲಾವಿದೆ ಪ್ರಶ್ನೆ ಕೊಟ್ಟವ್ರೆ, ಅವ್ರ ಮನಸ್ಸಿಗೆ ಬಂದು ಅವ್ರ ಪ್ರಶ್ನೆ ಕೊಟ್ಟವ್ರೆ. ನಮ್ಮ ಹೇಳಿದ್ರಲ್ಲ ಪಾತ್ರ ವಹಿಸಿದ್ರೆ ಹೇಳಿದ್ರೆ ಸಂತೋಷ ಅಣ್ಣ. ಈ ಮುಂದಿನ ಸಾರಿ ಏನಾರು ಒಂದು ಅವಕಾಶ ಇದ್ರೆ ಧನಂಜಯ ಸರ್ ಅವರು ಅದೇ ರೀತಿ ಒಂದು ಕಾರ್ಯಕ್ರಮ ಒಂದು ಚಿತ್ರ ಮಾಡಲಿ, ದೇವತಾ ಚಿತ್ರ ಮಾಡಲಿ, ಯಾವ್ದಾದ್ರು ಒಂದು ಒಳ್ಳೆ ಚಿತ್ರ. ನಮ್ಮ ಸಹಕಾರನೂ ಇರುತ್ತೆ, ನಮ್ಮ ಕಲಾವಿದರನ್ನ ಹಾಕೊಂಡು ಒಂದು ಕಾರ್ಯ ಚಿತ್ರ ಮಾಡಿ. ಪ್ರಾಮಾಣಿಕವಂತೆ ಒಂದು ಚಿತ್ರ ಮಾಡ್ರಣ್ಣ, ಅವರೇ ಮಾಡ್ತಾನೆ, ಇದ್ರ ಕ್ಲೋಸ್ ಇದು. ಖಂಡಿತ ಖಂಡಿತ ಏನಾಗುತ್ತೆ ಇದು ಈ ಥರದಾದ ಈಗ ನಮ್ಮ ಅಲ್ಲಮ್ಮ ಸಿನಿಮಾ ಟೈಮಲ್ಲೂ ಎಲ್ರಿಗೂ ಕರ್ಕೊಂಡೋಗಿ ಸಿನಿಮಾ ತೋರಿಸಿದ್ವಿ. ಯಾವಾಗಲೂ ಒಂದು ಸಣ್ಣದಾಗಿ ವಿವಾದ ಆಗಿತ್ತು, ಅದು ಪ್ರತಿ ಸರಿ ಒಂದು ಭಯ ಹುಟ್ಟಾಕ್ಬಿಡುತ್ತೆ. ಏನು ಬೇಡ ನಮ್ಮದು, ನಮ್ಮ ಥರದ ಸಿನಿಮಾಗಳು ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಬಟ್ ಖಂಡಿತ ಪ್ರಯತ್ನ ಪಡ್ತೀನಿ. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಇದರಲ್ಲಿ. ಆ್ಯಂಡ್ ಐ ಥಿಂಕ್ ಅಲ್ಲಿ ಸೆಟ್ಟಲ್ಲಿ ಇದ್ದವರೇ ತುಂಬ, ನಾವು ಇಷ್ಟೊತ್ತು ಮಾತಾಡೋದಕ್ಕಿಂತ ತುಂಬ ಅದ್ಭುತವಾಗಿ ಅವ್ರು ಕೊಟ್ಟಂಥ ಕ್ಲಾರಿಫಿಕೇಷನ್ ಮುಂದೆ ನಾನು ಇಷ್ಟು ನೆನ್ನೆಯಿಂದ ಮಾತಾಡಿದ್ದು ಯಾವುದನ್ನು ಮೋಸ್ಟ್ಲಿ ಲೆಕ್ಕಕ್ಕೆ ಇಲ್ಲ, ಯಾಕೆಂದರೆ ಅವ್ರು ಅಷ್ಟು ಅದ್ಭುತವಾಗಿ ಕ್ಲಾರಿಫೈ ಮಾಡಿದ್ರು. ಸೊ ಅದು ಎಲ್ಲದಕ್ಕೂ ಆನ್ಸರ್ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು, ಒಂದು ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಇದು ಮೀರಿ ಯಾರು ನೋವಾಗಿದ್ದರೆ ಕ್ಷಮೆ ಕೇಳ್ತೀನಿ. ಆ್ಯಂಡ್ ಅವಮಾನ ಆಗುವಂಥದ್ದು ಖಂಡಿತ ಅದು ಮಾಡಿಲ್ಲ. ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿರೋ ಎಲ್ಲ ವೀರಭದ್ರೇಶ್ವರ ಭಕ್ತರಿಗೂ ಇಲ್ಲಿ ತುಂಬ ಖುಷಿಯಾಗಿ ಆರಾಮಾಗಿ ಇರಿ, ಆ್ಯಂಡ್ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು ನಿಮ್ಮ ಎಲ್ರಿಗೂ. ಈಗ ಹೌದು, ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.